ಇಲ್ಲಿ ನಾವು ಹೇಳಬೇಕಾದದ್ದು ಕಡಿಮೆನೆ. ಯಾಕೆ ಅಂದರೆ ಈ ಗೋಲ್ಮಾಲ್ನಲ್ಲಿ ನರಳಾಡ್ತಾ ಇರೋರು ಒಬ್ಬಿಬ್ಬರಲ್ಲ, ಆದರೆ ಇರೋದೊಂದೇ ಅವಕಾಶ. ಬಿಟ್ಟರೆ ಜೀವನದಲ್ಲಿ ಮತ್ತೆ ಡಾಕ್ಟರ್ ಆಗೋಕ್ಕಾಗಲ್ಲ, ಡಾಕ್ಟರ್ ಆಗಿದ್ದವರು ಪಿ ಜಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರದ್ದೇ ಕಷ್ಟ ಸುಖವನ್ನು ಒಂದು ಸಲ ನೀವೇ ಕೇಳ್ಕೊಂಡ್ಬಿಡಿ. ಈ ಗೋಲ್ಮಾಲ್ ಇಷ್ಟಕ್ಕೆ ನಿಲ್ಲೋದಿಲ್ಲ. ಒಂದು ಸಲ ಕೌನ್ಸಿಲಿಂಗ್ನಲ್ಲಿ ಒಬ್ಬರು ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸಹಜವಾಗಿಯೇ ಹೆಚ್ಚು ರ್ಯಾಂಕ್ನವರು ಮೊದಲು ಬಂದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಅವರು ಆ ಸೀಟನ್ನು ಬಿಟ್ಟು ಇನ್ನೊಂದು ಸೀಟನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಥವಾ ಕಾಲೇಜ್ ಬದಲಾಯಿಸ್ಕೊಳ್ತಾರೆ. ಆದರೆ ಹಾಗೆ ಅವರು ಬಿಟ್ಟು ಕೊಟ್ಟಿದ್ದು ಇನ್ನೊಬ್ಬರಿಗೆ, ಅಂದರೆ ನಂತರದ ರ್ಯಾಂಕ್ನಲ್ಲಿರುವ ಅರ್ಹ ಅಭ್ಯರ್ಥಿಗೆ ಸಿಗಬೇಕು ತಾನೆ. ಇದು ಸಹಜ ನ್ಯಾಯ, ಆದರೆ ಹಾಗಾಗೋದಿಲ್ಲ. ಇದು ಒಬ್ಬನ ಗೋಳಾಟವಾದ್ರೆ ಇವರದ್ದು ಇನ್ನೊಂದು ಗೋಳು. ಇವರದ್ದು ಪ್ರಶ್ನೆ ಸೇಮ್ ಟು ಸೇಮ್. ಒಬ್ಳು 630 ರ್ಯಾಂಕ್ನವಳು ಜನರಲ್ ಮೆರಿಟ್ ಸೀಟ್ ತೆಗೆದಿದ್ಳು ಫಸ್ಟಿಗೆ. ಅವಳಿಗೆ ಏನು ಮಾಡಿದಾಳು ಅಂದರೆ 2A ತಗೊಂಡ್ಳಿ ಜನರಲ್ ಮೆರಿಟ್ ಸೀಟ್. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ 2A ತಗೊಂಡ್ಳಿ ಅವಳು. ಅವಳದ್ದು ಜನರಲ್ ಮೆರಿಟ್ ಸೀಟ್ ಈಗ ಓಪನ್ ಆಯಿತು. ಆದರೆ ಮೊದಲು ಜನರಲ್ ಮೆರಿಟ್ನವ್ ನಿಂತರೆ ಅವನಿಗೆ ಸಿಗ್ತಾ ಇಲ್ಲ. ಈಗ ಅವಳ ಮೊದಲನೇ ರ್ಯಾಂಕ್ನವ್ ಯಾರು ಜನರಲ್ ಮೆರಿಟ್ ಇದ್ದಾರೆ ಅವನಿಗೆ ಇಲ್ಲ, ಅದೇ ಅವಳ ನಂತರ ರ್ಯಾಂಕ್ನವನಿಗಿಲ್ಲ. ಈಗ ಅರ್ಥ ಆಯ್ತಾ? ಇಲ್ಲಿ ನಡೀತಿರೋದು ಸಿಂಪಲ್. ಇಲ್ಲೊಂದು ಕೇಸ್ ಇದೆ. ಶೀತಲ್ ಅನ್ನೋ ಹುಡುಗಿ MD ಜನರಲ್ ಮೆಡಿಸಿನ್ ಇಷ್ಟಪಟ್ಟಿರ್ತಾರೆ. ಅವರದ್ದು 310 ರ್ಯಾಂಕ್, 2A ಕ್ಯಾಟಗರಿ. ಅವರಿಗೆ ಡಿಸ್ಪ್ಲೇಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಇರುತ್ತೆ, ಆದರೆ ಲಿಸ್ಟ್ನಲ್ಲಿ ಕಾಣಿಸೋದೇ ಇಲ್ಲ. ಅದೇ BMCಯಲ್ಲಿ 311 ರ್ಯಾಂಕ್ನ ಅಕ್ಕಮಹಾದೇವಿ ನಿಪ್ಪನಾಳ ಅನ್ನೋ ಹುಡುಗಿಗೆ ಅದೇ 2A ಕ್ಯಾಟಗರಿಯಲ್ಲಿ ಆ ಸೀಟ್ ಸಿಕ್ಕುತ್ತೆ. ಇದಕ್ಕೆ ಪತ್ರ ಬರೆದ್ರೆ ನೀವು ಓವರ್ಲುಕ್ ಮಾಡಿದ್ದೀರಿ, ಅಲ್ಲಿ ಸೀಟ್ ಇತ್ತು ಅನ್ನೋ ಉತ್ತರ ಸಿಕ್ಕುತ್ತೆ. ಕೌನ್ಸಿಲಿಂಗ್ ಬೋರ್ಡ್ನಲ್ಲಿ ಬೇಕಾದ ಸೀಟು ಬೇಕಾದವರಿಗೆ ಸಿಕ್ಕೋದಿಲ್ಲ, ಕಾಣೋದೂ ಇಲ್ಲ. ಒಳ್ಳೆ ಬೇಡಿಕೆ ಇರುವ ಸೀಟು ವಿದ್ಯಾರ್ಹತೆಗಿಂತ ದುಡ್ಡಿನ ಅರ್ಹತೆ ಇದ್ದವರಿಗೆ ಕಾಣುತ್ತೆ. ಒಬ್ಬರು ಬಿಟ್ಟುಕೊಟ್ಟ ಸೀಟು ನಂತರದ ಅರ್ಹ ಅಭ್ಯರ್ಥಿಗೆ ಸಿಕ್ಕೋದಿಲ್ಲ. ಒಳ್ಳೆ ರ್ಯಾಂಕ್ನವರಿಗೆ ಕಾಣಿಸದ ಉತ್ತಮ ಸೀಟು ಕಡಿಮೆ ರ್ಯಾಂಕ್ನವರಿಗೆ ಕಾಣಿಸುತ್ತೆ. ಇದು ಒಂದು ಅವಾಂತರವಾದರೆ ಇನ್ನೊಂದು ಅವಾಂತರವೂ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಒಂದೇ ಅಂಕ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ 20 ಅಭ್ಯರ್ಥಿಗಳಿಗೆ 140 ಅಂಕ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅವರಿಗೆ ರ್ಯಾಂಕ್ ಕೊಡುವಾಗ ಆ ಅಭ್ಯರ್ಥಿಗಳ ವಯಸ್ಸು, ಹಿಂದೆ ಆತ ಎಷ್ಟು ಬಾರಿ ಎಕ್ಸಾಮ್ ಬರೆದಿದ್ದ ಅನ್ನೋದರ ಜೊತೆ MBBSನಲ್ಲಿ ಆತ ತೆಗೆದ ಅಂಕಗಳನ್ನು ಲೆಕ್ಕ ಹಾಕಿ ಸೀನಿಯಾರಿಟಿ ಕೊಡ್ತಾರೆ. ಆದರೆ ಅವುಗಳನ್ನು ಎಲ್ಲಿಯೂ ಹೊರಗೆ ತೋರಿಸೋದಿಲ್ಲ. ಸರೆಂಡರ್ ಆದ ಸೀಟ್ಗಳು ಎಷ್ಟು ಅನ್ನೋ ಲೆಕ್ಕ ಸಿಕ್ಕೋದಿಲ್ಲ. ಇದಾದ ನಂತರವೂ ಇನ್ನೊಂದಿಷ್ಟು ಅವಾಂತರಗಳಿವೆ. ಅದು ವಿದ್ಯಾರ್ಥಿಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮಜಾ ತೆಗೆದುಕೊಳ್ಳುವ ವ್ಯವಸ್ಥೆ. ಅಲ್ಲಿ ಕಾಮೆಡ್ ಕೆ ಅವರು, ಸರ್ಕಾರದ ಯೂನಿವರ್ಸಿಟಿಯವರು ಮಾಡಿದ್ದೇ ರೂಲ್ಸು, ಹೇಳಿದ್ದೇ ಆದೇಶ. ಅದರ ನಡುವೆಯೇ ಗೋಲ್ಮಾಲ್ ನಡೆಯುತ್ತೆ ಅನ್ನೋದು ಡಾಕ್ಟರ್ PG ಮಾಡೋಕ್ಕೆ ಬರೋ ಪ್ರತಿಯೊಬ್ಬರ ಅನುಮಾನ. ಬೇಕಾದ ಸೀಟು ಬೇಕಾದವರಿಗೆ ಸಿಕ್ಕೋದಿಲ್ಲ, ಕಾಣೋದೂ ಇಲ್ಲ. ಒಬ್ಬರು ಬಿಟ್ಟುಕೊಟ್ಟ ಸೀಟು ನಂತರದ ಅರ್ಹ ಅಭ್ಯರ್ಥಿಗಳಿಗೆ ಸಿಕ್ಕೋದಿಲ್ಲ. ಒಳ್ಳೆ ರ್ಯಾಂಕ್ನವರಿಗೆ ಕಾಣಿಸಿದ ಉತ್ತಮ ಸೀಟು ಕಡಿಮೆ ರ್ಯಾಂಕ್ನವರಿಗೆ ಕಾಣಿಸುತ್ತೆ. ಆದರೆ ಭಯಾನಕ ಸತ್ಯ ಇಷ್ಟೇ ಅಲ್ಲ, ಇನ್ನೂ ಇದೆ ಹೇಳ್ತೀವಿ. ಇದು ಇನ್ನೊಂದು ಕಡೆ ಕೌನ್ಸಿಲಿಂಗ್ಗೆ ಹೋಗೋಕೆ ಸಚಿವರು ಆದೇಶ ಕೊಟ್ಟ ನಂತರ ಆದ ಕಥೆ.
ಕೊಡ್ತೀವಿ ಅಂತಾರೆ, ಕೊಡೋದಿಲ್ಲ.